ಶಿವಮೊಗ್ಗದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪತ್ರಿಕಾಗೋಷ್ಠಿ ನಡೆಸಿ ಶರಾವತಿ ನೀರು ಬೆಂಗಳೂರಿಗೆ ಕೊಂಡೊಯ್ಯುವ ವಿಚಾರವಾಗಿ ಮಾತನಾಡಿದರು. ಜಿಲ್ಲೆಯಲ್ಲಿ ಸುದ್ದಿಯಾಗಿರುವಂತ ಶರಾವತಿ ನದಿಯ ನೀರನ್ನ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವಂಥದ್ದು ಬಹಳ ಸುದ್ದಿಯಾಗಿದೆ. ಕೆಲವು ಸಂಘಟನೆಗಳು, ರೈತ ಮುಖಂಡರುಗಳು, ಪರಿಸರವಾದಿಗಳು, ಕೆಲವು ನಮ್ಮ ಸ್ವಾಮೀಜಿಗಳು ಮತ್ತು ಕೆಲವು ಹೋರಾಟಗಾರರು ಇದು ಆಗಬಾರದು ಅಂತೇಳಿ ಕೆಲವು ಕಡೆ ಹೇಳಿಕೆಗಳನ್ನು ಕೊಡೋ ಮೂಲಕ ಒಂದು ಸದ್ದನ್ನು ಮಾಡಿದ್ದಾರೆ. ಶರಾವತಿ ನದಿ ನೀರನ್ನು ತೆಗೆದುಕೊಂಡು ಹೋಗುವಂಥ ಯೋಜನೆಯನ್ನು ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಂಥ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಪ್ರಸ್ತಾವನೆ ಮಾಡಿರುವಂಥದ್ದು ಬೊಮ್ಮಾಯಿಯವರು. ಅದು ಆ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗೆದುಕೊಂಡ ಮೇಲೆ ಅದರ ಸ್ಥಿತಿಗತಿಗಳನ್ನು ನೋಡ್ಕೊಳ್ಳಿಕ್ಕಾಗಿ ಆ ಪ್ರಸ್ತಾವನೆ ತೆಗೆದುಕೊಂಡು ಸ್ವಲ್ಪ ಅದನ್ನು ಮಾಡಿ ತನಿಖೆ ಅಂದರೆ ಅದರ ಆಳವನ್ನು ನಮ್ಮ ಸರ್ಕಾರ ಅದರ ಬಗ್ಗೆ ತನಿಖೆ ಮಾಡಿಕೊಂಡು ಅದನ್ನು ನೋಡಬೇಕು ಏನು ಮಾಡಬೇಕು ಅಂತ ಕೇಳಿದಾಗ ಹತ್ತತ್ರ 20,000 ಕೋಟಿ ಬರುತ್ತೆ ಅನ್ನೋದೊಂದು ಯೋಜನೆ ಬಂತು. ಆದ್ದರಿಂದ ಕೇವಲ ಅಲ್ಲೂ ಸಹ ಪ್ರಸ್ತಾವನೆ ಆಗಿದೆ ಬಿಟ್ಟರೆ ಯಾವುದೇ ಯೋಜನೆ ಜಾರಿ ಮಾಡಬೇಕನ್ನ ಒಂದು ಸುದ್ದಿ ಇಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ನಮ್ಮ DCM ಆದಂತ DK ಶಿವಕುಮಾರ್ ಸಾಹೇಬರ ಹತ್ರ ನಾನು ಮಾತಾಡಿದ್ದೀನಿ. ಈ ಯೋಜನೆ ಬಗ್ಗೆ ನನ್ನ ಬಗ್ಗೆ ಕೇಳಿದ್ದಾರೆ, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದು ಸರ್ ಕೇಳಿದ್ದಾರೆ. ನಾನ್ ಹೇಳಿದ್ದೀನಿ ಸರ್, ಇದು ಮಲೆನಾಡಿನ ಜನರ ಮುಳುಗಡೆಯಾಗಿ ಬಹಳಷ್ಟು ಜನ ನಿರಾಶ್ರಿತರು ಇರುವಂತ ಒಂದು ಪ್ರದೇಶ. ಇದು ಕುಡಿಯ ನೀರಿಗೆ ಬಿಟ್ರೆ ಬೇರೆ ಯಾವುದೇ ನೀರಾವರಿ ಯೋಜನೆಗೆ ಹೋಗೋದಿಲ್ಲ. ಆದ್ರೂ ಸಹ ನಮ್ಮ ತಾಲೂಕಿನ ಜನ ಅದರಲ್ಲಿ ಬಾಂಧವ್ಯ ಮತ್ತು ಅದರಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದವರು ಯಾಕೋ ಆ ನೀರನ್ನ ನಾವು ಯಾಕೆ ಅಲ್ಲಿ ಕೊಡ್ಬೇಕು, ನಮ್ಮ ಊರಿನ ನೀರು ಯಾಕೆ ಅಲ್ಲಿ ಬೆಂಗಳೂರಿಗೆ ಕೊಡ್ಬೇಕು ಅನ್ನೋದು ಕೆಲವರು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ. ಈಗ ಹಾಗಾಗಿ ಅವ್ರು ಹೇಳಿದ್ದಾರೆ, ನೀನೇನ್ ಹೇಳ್ತೀಯ ಅದೇ ತರನೇ ಮಾಡೋಣ ಅಂತ ಹೇಳಿದ್ದಾರೆ. ಖಂಡಿತ ನಮ್ಮ ಬಗ್ಗೆ ನಾವು ಮಾತಾಡಿ ಚರ್ಚೆ ಮಾಡಿದ್ದೀವಿ. ಆ ಯೋಜನೆಯನ್ನ ಸದ್ಯಕ್ಕೆ ಯಾವುದೇ ತರುವಂತ ಯೋಜನೆಗಳು ಇಲ್ಲ, ಅದನ್ನ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವುದಿಲ್ಲ. ಬೊಮ್ಮಾಯಿ ಸರ್ಕಾರದಲ್ಲಿ ಅದು ತರಬೇಕಂತ ಅವ್ರು ಪ್ರಸ್ತಾವನೆ ಇಟ್ಟು ಕಳಿಸ್ಕೊಟ್ಟಿದ್ದಕ್ಕೆ ಅದಕ್ಕೆ ವೆಚ್ಚ ಎಷ್ಟಾಗತ್ತಂತ ಹೇಳಿ ಅದಕ್ಕೆ ನೋಡಿದಾಗ ಎಲ್ಲೋ ಒಂದು ಪೇಪರ್ ಅಲ್ಲಿ ಸ್ವಲ್ಪ ಒಂದು ರಾಜ್ಯದ ಪೇಪರ್ ಅಲ್ಲಿ ನ್ಯೂಸ್ ಬಂತು. ಆ ನ್ಯೂಸ್ ಬಂದು ಆ ನಂತರ ಅದು ಸುದ್ದಿ ಆಯ್ತು. ಅದರಿಂದ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಸಾಗರದಲ್ಲೆಲ್ಲ ಕೆಲವು ಸಂಘಟನೆಗಳು ಸದ್ದು ಮಾಡಿದ್ವು. ಅದರಿಂದ ಇದು ನಾನೇ ಹೇಳ್ತಾ ಇದ್ದೀನಿ, ಒಬ್ಬ ಶಾಸಕನಾಗಿ ಸರ್ಕಾರದ ಒಬ್ಬ ಸದಸ್ಯನಾಗಿ ಯಾವುದೇ ಈ ಯೋಜನೆನ ಸದ್ಯಕ್ಕೆ ಇದರಲ್ಲಿ ನಾವು ತರುವಂತದಿಲ್ಲ, ಇದನ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ. ಹಾಗಾಗಿ ಯಾವುದೇ ಹೋರಾಟ ಇರ್ಬೋದು, ಯಾರೇ ಇರ್ಬೋದು, ಅದ್ರ ಬಗ್ಗೆ ಯಾರು ಚಿಂತೆ ಮಾಡುವಂತದಿಲ್ಲ, ಸರ್ಕಾರ ಯೋಜನೆಯನ್ನು ತರುವುದಿಲ್ಲ ಅಂತೇಳಿ ಸ್ಪಷ್ಟವಾಗಿ ನಿಮ್ಮ ಮುಂದೆ ತಿಳಿಸೋಕೆ ಇಷ್ಟಪಡ್ತೇನೆ.